ಈ ಒಂದು ವಿಷಯ ತಮ್ಮ ಗಮನಕ್ಕೆ ತರಬೇಕು ಅಂತ ಇಷ್ಟಪಡ್ತೇನೆ ಅಧ್ಯಕ್ಷರೇ. ಅಧ್ಯಕ್ಷರೇ ಒಂದೇ ಒಂದು, ಉಪಮುಖ್ಯಮಂತ್ರಿನೂ ಇದ್ದಾರೆ ಅಂತ ಹೇಳ್ರಿ. ಆಯ್ತು, ತಾವು ಕೂಡ ನನಗೆ ಉಸ್ತುವಾರಿ ಮಂತ್ರಿ ಆಗಿದ್ರಿ, ನಮ್ಮ ಜಿಲ್ಲೆಗೆ ತಾವು ಕೂಡ ಉಸ್ತುವಾರಿ ಮಂತ್ರಿ ಆಗಿದ್ರಿ. ನಿಮ್ಮ ಕಾಲದಲ್ಲೂ ಕೂಡ ಅನೇಕ ಘಟನೆಗಳು ಕೂಡ ನಡೆದಿದೆ. ಮಾತಾಡ್ತೀನಿ, ಏನ್ ಮಾಡಿದೀವಿ ರಾಮನಗರ ಜಿಲ್ಲೆಯಲ್ಲಿ, ನೀವೇನ್ ಮಾಡಿದೀರಾ ಅಂತ ನಾನು ಮಾತಾಡ್ತೀನಿ. ನೀವು ಮುಂದುವರಿಸಿ, ಮಾಡಕ್ಕೇನು ಉಳಿದಿಲ್ಲ, ಮಾಡಿಕೊಟ್ಟಿದೀವಿ. ಅಶ್ವಥ್ ನಾರಾಯಣ್, ನೀವು ಮುಂದೆ ನಿಲ್ಲಿಸ್ಬೇಡಿ, ಈಗ ನೆಕ್ಸ್ಟ್ ಹೋಗ್ಬೇಕೀಗ. ಕಂಟಿನ್ಯೂ. ಇವತ್ತು ಬಡವರಿಗೆ ನೋಡಿ, ನೀವೀಗ ಮಾತಾಡುವಾಗ ಒಂದು ಕಲೆಯನ್ನು ಕಲಿಬೇಕು. ಮುಂದೆ ಭವಿಷ್ಯ ನೀವೆಲ್ಲ ಮಾತಾಡೋರು ಕೂಡ ನಿಮ್ಮನ್ನು ಡಿಸ್ಟ್ರಾಕ್ಟ್ ಮಾಡಲಿಕ್ಕೆ ಜನ ಎದ್ದೇಳ್ತಾರೆ ಬೇರೆ, ಆಗ ಆಗಬಾರ್ದು. ಅದನ್ನು ಕಲಿಬೇಕು ಒಂದು ಕಲೆಯನ್ನು. ಆಯಿತು, ಈಗ ಮುಂದಕ್ಕೆ ಹೋಗು. ಆಯಿತು, ನೀವು ಕೂಡ ನೀವು ಕೂಡ ಉಸ್ತುವಾರಿ ಮಂತ್ರಿ ಆಗಿದ್ರೆ, ನಿಮ್ಮ ಕಾಲದಲ್ಲೂ ಕೂಡ ನೀವು ಕೂಡ ಉಪಮುಖ್ಯಮಂತ್ರಿ ಮುಂದಕ್ಕೆ ಹೋಗಿ, ನೀವು ಉಸ್ತುವಾರಿ ನಿಮ್ಮ ಜಿಲ್ಲೆಯ. ಆಯಿತು, ಮುಂದಕ್ಕೆ ಮುಂದುವರಿಸಿ. ಉಸ್ತುವಾರಿ ಸಚಿವನಾಗಿ ನೀವು ಕಂಟಿನ್ಯೂ. 65 ವರ್ಷದಲ್ಲಿ 70 ವರ್ಷದಲ್ಲಿ ನೀವೇನ್ ಮಾಡ್ಲಿಕ್ಕಾಗಿರ್ಲಿಲ್ಲ, 5 ವರ್ಷದಲ್ಲಿ ಹೇಗೆ ಕೆಲಸ ಮಾಡಿದ್ವಿ ಅಂತ ನಾವು ಮಾಡಿ ತೋರಿಸಿದೀವಿ. ಅದ್ರ ಬಗ್ಗೆ ಮಾತಾಡ್ತೀನಿ. ಅದಕ್ಕೆ ಕುಡಿಯಕ್ ನೀರಿಲ್ಲ ಅಂತ ಹೇಳ್ತಾರೆ, ಕುಡಿಯಕ್ ನೀರಿಲ್ಲ ಅಂತ ಹೇಳ್ತಾರೆ. ರಾಮನಗರದಲ್ಲಿ ಒಂದೇ ಒಂದೇ 5 ವರ್ಷದಲ್ಲಿ ಸಾಕ್ಷಿ ಗುಡ್ಡೆ ಕಾಣಿಸ್ಲಿಲ್ಲ. ಪಾಪ ಮಂತ್ರಿಗಳು ಏನೋ ಹೇಳ್ತಾ ಇದಾರೆ, ಒಂದೇ ಒಂದು ಯಾವ್ದಾರ ಒಂದು ಮಾಡಿದೀವಿ ಅಂತ ಹೇಳಿ ಸಂಕುಷ್ಟ ಬಿಟ್ರೆ ನಾವು ಕಾವೇರಿ ನೀರನ್ನು ಕೊಡ್ಲಿಕ್ಕೆ 450 ಕೋಟಿ ಖರ್ಚು ಮಾಡಿ ರಾಮನಗರ ನಗರಕ್ಕೆ ಕೊಡ್ತೀವಿ ಅಂತ ನಾವು ಜಿಲ್ಲಾ ಆಸ್ಪತ್ರೆ ಕೊಟ್ಟಿರೋ, ನಾವು ಮೆಡಿಕಲ್ ರಾಮನಗರದ ರಕ್ಷಣೆ ಮಾಡೋದಾರೆ. ರಾಮನಗರದಲ್ಲಿ ಮೆಡಿಕಲ್ ಯಾರು ತಗೊಂಡು ಹೋಗ್ತಿದ್ರೆ? ನಾವು ರಾಮನಗರ ಕೊಟ್ಟಿದ್ದೀವಿ. ಎಲ್ಲಿದೆ ಮೆಡಿಕಲ್ ಕಾಲೇಜ್? ಅವ್ರು ನಮ್ ಜಿಲ್ಲೆ ಅಂದಿದ ತಕ್ಷಣ ಬಹಳ ಮನ್ಸಿಂಗ್ ರಂಗನಾಥ್.